ಸಲುವಾಗಿ ತೀವ್ರ ಪೈಪೋಟಿ ನಡೆಸಿದ ಕತ್ತಿ ಬ್ರದರ್ಸ್ಗೆ ತೀವ್ರ ಹಿನ್ನಡೆಯಾಗಿದೆ. ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ರಮೇಶ್ ಕತ್ತಿ ಬದಲಾಗಿ ಅಣ್ಣಾ ಸಾಹೇಬ್ ಚೊಲ್ಲೆ ಅವರಿಗೆ ಮಣಿ ಹಾಕಲಾಗಿದೆ. ಇದಕ್ಕೆ ತೀವ್ರವಾಗಿ ಬೇಸರಗೊಂಡಿರುವ ರಮೇಶ್ ಕತ್ತಿ ಕಮಲ ಬಿಟ್ಟು ಕೈ ಹಿಡಿಯುವುದು ನಿಶ್ಚಿತವಾಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊನೆಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪಾಲಾಗಿದೆ. ಟಿಕೆಟ್ಗಾಗಿ ಬಿಜೆಪಿ ಹೈಕಮಾಂಡ್ ಮೇಲೆ ತೀವ್ರ ಒತ್ತಡ ಹೇರಿದ್ದ ಕತ್ತಿ ಸಾಹುಕಾರ್ಗೆ ಭಾರಿ ಹಿನ್ನಡೆಯಾಗಿದೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈತಪ್ಪಿದ್ದರಿಂದ ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಸೇರಲು ಸಜ್ಜಾಗಿದ್ದಾರಂತೆ.